1972 ವಿಧಾನಸಭೆ ಚುನಾವಣೆ, ಆಗ ಕಾಂಗ್ರೆಸ್ಸಿನ ಗುರುತು ಅಶೋಕರಿವಿನ ಗುರುತು. ಅದರ ಒಂದು ಯಾಂಡ್ ಬಿಲ್ಗೋಸ್ಕರ ನಾವು ಪರದಾಡ್ತಾ ಇದ್ವಿ. ಆ ಇಂದಿರಾ ಗಾಂಧಿ ಫೋಟೋ ಕೊಡ್ರಿ ಅಂತೇಳಿ ಪರದಾಡ್ತಾ ಇದ್ವಿ. ಅಂಥ ಒಂದು ಸಂದರ್ಭ, ಆವಾಗ ಒಂದು ಟಾಂಗದಲ್ಲಿ ಪ್ರಚಾರ ಮಾಡೋರು, ಟಾಂಗ ಗಾಡಿ, ನಿಮಗೆ ಗೊತ್ತಿದೆಯಲ್ಲೋ, ಟಾಂಗ ಗಾಡಿಯಲ್ಲಿ ಒಬ್ಬ ಬಂದು ಅಶೋಕ್ ಅರವಿನ ಗುರುತಿಗೆ ಮತ ನೀಡಿ ಅಂತೇಳಿ ಕೇಳ್ತಾ ಇದ್ರು. ನಂತರ ಕಾರು ನಮ್ಮ ಮಟ್ಟಿಗೆ ಏನಾರು ಬಂತು ಅಂತ ನಮ್ಮ ಪ್ರದೇಶಕ್ಕೆ, ಅದು ಏನು ಏರೋಪ್ಲೇನೋ ನಾವು ಹತ್ಕೊಂಡು ಹೋದ್ವಿ ಅನ್ನೋ ರೀತಿಯಲ್ಲಿ ಅದು ಮುಟ್ಟೋದಕ್ಕೆ ಕಾರಣ. ಅಂಥ ಅದೊಂದು ಕಾರು, ಯಾವಾಗಲೋ ಒಂದು ಕಾರ್ ಬರೋದು. ಇಂಥ ಒಂದು ಸ್ಥಿತಿಯಲ್ಲಿ ಅಲ್ಲಿರ್ತಕ್ಕಂಥ ಲೀಡರ್ಗಳು ಎಲ್ಲ ಇದ್ದರು, ನಮಗೆ ಯಾಂಡ್ ಬಿಲ್ ಕೊಡೋರು, ನಾವೆಲ್ಲ ಮನೆ ಮನೆಗೆ ಹೋಗಿಬಿಟ್ಟು ಅಶೋಕ್ ಅರವಿನ ಗುರುತಿಗೆ ಓಟ್ ಕೊಡಿ ಓಟ್ ಕೊಡಿ ಅಂತ ಎಲ್ಲ ಕೇಳ್ತಾ ಇದ್ವಿ. ಈ ರೀತಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ, ಅವಾಗಿನ್ನೂ ನನಗೆ ಅಷ್ಟು ಇದಿರಲಿಲ್ಲ, ಬರೀ ಹ್ಯಾಂಡ್ ಬಿಲ್ಲು ಹಂಚುವ ವಯಸ್ಸು ಅಷ್ಟೇ. ಅಶೋಕ್ ಅರವಿನ ಗುರುತಿಗೆ ಮತ ನೀಡಿ, ಈ ರೀತಿ ವಾಲ್ ರೈಟ್ ಬರೆಯೋದು, ಹ್ಯಾಂಡ್ ಬಿಲ್ ಹಂಚೋದು, ಇದನ್ನೆಲ್ಲ ಮಾಡ್ತೀವಿ. ಅವಾಗೆಲ್ಲ ಒಂದು ಊರಿನಲ್ಲಿ ಯಾರಾದರೂ ಒಬ್ಬರು ಬರೋದು, ಆ ಪ್ರತಿನಿಧಿಗೆ ಬಂದುಬಿಟ್ಟು ಅವರು 5 ಪೈಸೆ 10 ಪೈಸೆ ಕೊಡ್ತೀವಿ ಅನ್ನೋರು. ಏ ನಮಗೆ ದುಡ್ಡು ಬೇಡ 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 ಬೇಡ, ಏಯ್ ಬರ್ರೆ ಬರ್ರೆ ಇಲ್ಲಿ ಬರ್ರೆ ಬರ್ರೆ ಇಲ್ಲಿ ಅಂತಂದೇಳಿ ಅವ್ರು ದೋಸೆ ತಿನ್ನರಿ ಕರಮಡಕ್ಕೆ ತಿನ್ನರಿ ಅಂತ ಕೊಡೋರು. ಅದು ಏನು ಬಲವ, ನಾವು ಬೇಡ ಬೇಡ ಅಂದ್ರೂ ಜೇಬಿನ ಹಾಕಿಬಿಡೋರು. ಅಂಥ ಕಾಲ ಅವಾಗ ನಮಗೆ ಹಣದ ಆಸೆ ಇರಲಿಲ್ಲ. ಆಮೇಲೆ ಅಭ್ಯರ್ಥಿಗಳು ಕೂಡ ಭಾಳ ಸರಳ, ಇಷ್ಟೊಂದು ಜನ ರಾಜಕೀಯ ಜಾಗೃತಿ ಮೂಡಿರಲಿಲ್ಲ. ನನ್ನ ಕಣ್ಣೆದುರಿಗೆ ಎಷ್ಟೋ ಜನರಿಗೆ ನಾವು ನೋಡಿದ್ದೀನಿ. 78ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀವು ತಗೊಂಡ್ರಿ ಅಂದರೆ ಬೇಡ ಬೇಡ ಅಂತಂದರು. ಅಯ್ಯೋ ನಮಗೆ ಯಾಕೆ ಬೇಡ 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 ಅಂತಂದೇಳಿ ನಾವೇ ನೋಡಿದ್ವಿ. ವಿಧಾನಸಭೆ ನೋಡದೇ ಇರೋರು, ಕೆಂಪು ಬಸ್, ಅವಾಗ ಈ ಬಸ್ ಅಲ್ಲ, ಕೆಂಪು ಗಾಡಿಯಲ್ಲೇ MLAಗಳು ಓಡಾಡೋರು. ಕೆಂಪು ಬಸ್ ಹತ್ತದೇ ಇರತಕ್ಕಂಥವನು ವಿಧಾನಸಭಾ ಸದಸ್ಯನಾಗಿದ್ದೀನಿ ನೋಡಿದ್ದೀನಿ ನಾನು. ಡೆಲ್ಲಿ ವಿಮಾನ ಹತ್ತದೇ ಇರತಕ್ಕಂಥವ್ರು, ಪಾರ್ಲಿಮೆಂಟ್ ನೋಡದೇ ಇರತಕ್ಕಂಥವ್ರನ್ನ, ಪಾರ್ಲಿಮೆಂಟ್ ಮೆಂಬರ್ನಾಗಿ ಮಾಡಿರೋದನ್ನು ಆಗಿರೋದನ್ನು ನಾನು ನೋಡಿದ್ದೇನೆ. ಇವತ್ತು ವಿಪರೀತ ರಾಜಕೀಯ ಜನಜಾಗೃತಿ, ಜನಸಂಖ್ಯೆಯ ಸ್ಫೋಟ, ಗ್ರಾಮ ಪಂಚಾಯಿತಿ ಅಂತೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಈ ಚುನಾವಣೆಗಳು, ಆಮೇಲೆ ಜನರಲ್ಲಿ ಹೆಚ್ಚು ರಾಜಕೀಯ ಆಸಕ್ತಿ ಬಂದುಬಿಟ್ಟಿದೆ, ಜನಜಾಗೃತಿ ಬಂದುಬಿಟ್ಟಿದೆ. ಅದಕ್ಕೂ ಇದಕ್ಕೂ ಹೋಲಿಸಿದರೆ ಅಜಗಜಾಂತರ ವ್ಯತ್ಯಾಸ. ಅವತ್ತು ಯಾರು ಕೂಡ ದುಡ್ಡು ಕೇಳ್ತಾ ಇರಲಿಲ್ಲ. 78ರ ಚುನಾವಣೆಯಲ್ಲಿ ನಾನು ಸೈಕಲ್ ಮೇಲೆ ಸುಮಾರು 100 ಹಳ್ಳಿಗಳಿಗೆ ಪೋಸ್ಟರ್ ಹಚ್ಕೊಂಡು ಪ್ರಚಾರ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಮಾಯಕೊಂಡ ಕ್ಷೇತ್ರ ದಾವಣಗೆರೆ ತಾಲೂಕಿನಲ್ಲಿ 10 ಜನ ನಾವೆಲ್ಲ ಪೋಸ್ಟರ್ ಹಚ್ಚೋದು. ರಾತ್ರಿ ಒಂದು ದೇವಸ್ಥಾನ ಹತ್ರ ಹಳ್ಳಿ ಕಟ್ಟೆಯಲ್ಲಿ ಮಲ್ಕೊಳ್ಳೋದು, ಮತ್ತೆ ಕೆರೆಗೆ ಹೋಗೋದು, ನಮ್ಮ ನಿತ್ಯದ ಇದನ್ನೆಲ್ಲ ಕರ್ಮನ ತೀರಿಸ್ಕೊಂಡು ಮತ್ತೆ ಆ ಸೈಕಲ್ ಮೇಲೆ ಹೋಗೋದು. ಹೀಗೆ ಅಲ್ಲಿರ್ತಕ್ಕಂಥ 16 ಹಳ್ಳಿಗಳಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಯಾವೊಬ್ಬ ಜನ ಅಭ್ಯರ್ಥಿ ಬನ್ನಿ ಅಂದರೆ ಅದನ್ನು ಕೊಡು, ಇದನ್ನು ಕೊಡು, ಬೂತಿಗೆ ಇಷ್ಟು ಕೊಡು ಅಂತಂದು ಯಾರೂ ಕೂಡ ಕೇಳ್ತಿರಲಿಲ್ಲ. ನೀವು ಗೆಲ್ಲಿಸ್ತೀವಿ, ನಿಮಗೆ ದಯಮಾಡಿ ನಮ್ಮ ಊರಿಗೆ ಒಂದು ಪ್ರೈಮರಿ ಸ್ಕೂಲ್ ಕೊಡ್ರಮ್ಮ ಅನ್ನೋರು. ದಯಮಾಡಿ ಮಳೆ ಬಂದುಬಿಟ್ರೆ ಈ ಊರಿಂದ ಆ ಊರಿಗೆ, ಆ ಊರಿಂದ ಈ ಊರಿಗೆ ಸಂಪರ್ಕ ಇಲ್ಲ, ಒಂದು ಸೇತುವೆ ಮಾಡಿಕೊಟ್ಬಿಡಿ ನಮಗೆ, ಅದೇ ದೊಡ್ಡ ಉಪಕಾರ ಅನ್ನೋರು. ಅಷ್ಟೇ ಕೇಳ್ತಾ ಇದ್ದು, ಶಾಲೆ ಕೊಡಿ, ಯಾರಾದ್ರೂ ನಿಧನ ಬಂದಿದ್ರೆ ಒಂದು ಶುಭ ಕಾರ್ಯ ಆಯಿತು ಅಂದರೆ ಆ ಊರಿನ ಆ ಕಡೆಗೆ, ಈ ಊರಿನ ಈ ಕಡೆಗೆ ಆ ಸಂಪರ್ಕನೇ ಕಡಿದು ಹೋಗ್ಬಿಡ್ತೈತಿ. ದೊಡ್ಡ ಹಳ್ಳಿಗಳು ಹರಿದು ಹೋಗ್ತವೆ, ಅಲ್ಲಿ ಒಂದು ಸೇತುವೆ ಮಾಡಿಕೊಟ್ಬಿಡಿ ಅಂತ ಕೇಳೋರು. ಅಷ್ಟೇ, ಇನ್ನೇನೇನೋ ಕೇಳ್ತಿರಲ್ಲ, ಅವ್ರು ಒಂದು ಹತ್ರ ಕುಂದಿಸ್ಬಿಟ್ಟು ಆಯಿತು ಅಂತ ಮಾತು ಕೊಟ್ಬಿಡೋರು, ನಿಮಗೆ ನಾವು ಓಟ್ ಹಾಕ್ತೀವಿ ಅಂತಂದೇಳಿ. ಈಗ ಪರಿಸ್ಥಿತಿ ಬೇರೆ, ಅದನ್ನು ನಾನು ಮಾತಾಡೋಗಿಲ್ಲ, ಮಾತಾಡಲೂಬಾರದು. 89ರ ಚುನಾವಣೆ, 89ರಲ್ಲಿ ನಾನು ಒಂದು ಕ್ಷೇತ್ರದ ಟಿಕೆಟ್ ಕೇಳಿದೆ ನಾನು. ಆಗ ಏನು ಹೇಳಿದರು ಅಂದರೆ ಅಲ್ಲಿ ಒಬ್ಬ ಅಭ್ಯರ್ಥಿ ಇದ್ದಾರೆ, ನಿಮಗೆ ಕೊಡೋಕ್ಕಾಗಲ್ಲ ಅಂತಂದರು. ನಂತರ 94ರ ಚುನಾವಣೆ, 94ರ ಚುನಾವಣೆಯಲ್ಲಿ ನನಗೆ ಭರಂಸಾರಕ್ಕೆ ಬಿ ಫಾರಂ ಕೊಟ್ಟರು. ಬಿ ಫಾರಂ ಕೊಟ್ಟಂಥ ಸಂದರ್ಭದಲ್ಲಿ ನಾನು ಚುನಾವಣೆ, ಮೊದಲನೇ ಚುನಾವಣೆ, ಆಗ ಆ ಚುನಾವಣೆಯನ್ನು ಭರಂಸಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಆವಾಗ ಪ್ರಚಾರವನ್ನು ಮಾಡಿದೆ. ಪ್ರಚಾರ ಮಾಡಿದೆ, ಆಗ ಆವಾಗ ಸ್ವಲ್ಪ ವಿರುದ್ಧವಾದಂಥ ಗಾಳಿ ಇತ್ತು. ಆಮೇಲೆ ಈ ಹುಡುಗ ಹೆಂಗೋ ಏನೋ ಅನ್ನೋ ಒಂದು ಅನುಮಾನ ಅವ್ರಿಗೆ ಬೇರೆ. ಇವನು ಆಯ್ಕೆ ಮಾಡಿದ್ರೆ ಹೆಂಗಪ್ಪ, ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷ ಹಾಗೆ ಹೀಗೆ ಅಂತಂದೇಳಿ ಅವಾಗ ನಾನು ಸೋಲಿಸಿದರು. ಸೋಲು ಅನುಭವಿಸಬೇಕಾಯಿತು. ನಾನು ಚಿಂತೆ ಮಾಡೋಕ್ಕೆ ಹೋಗಿಲ್ಲ, 94ರಲ್ಲಿ ನಾನು ಸೋತೆ. 99 ಒಳ್ಳೆಯ ಯುಗ, ಆವಾಗ ನಾನು ಗೆಲ್ಲಬೇಕಾಗಿತ್ತು. ಆವಾಗಲೂ ಕೂಡ ಅಲ್ಲಿ ಜನ ನನ್ನ
ಪುರಸ್ಕರಿಸಲಿಲ್ಲ, ಮತ್ತೆ ತಿರಸ್ಕರಿಸಿದರು. ನಾನು ಬಿಡಲೇ ಇಲ್ಲ, ಅದೇನೇ ಆಗಲಿ ಇಲ್ಲೇ ಇರಬೇಕು, ಕಳ್ಕೊಂಡಲ್ಲೇ ಉಳ್ಕೋಬೇಕಂತ ಹೇಳಿ ಮತ್ತೆ ಆ ಕ್ಷೇತ್ರದಲ್ಲೇ ಇದ್ದು ಆ ಶ್ರೀಸಾಮಾನ್ಯನಿಗೆ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವ್ರ ಪರವಾಗಿ ನಾನು ಹೋರಾಟ ಮಾಡ್ಕೊಂಡು ಅಲ್ಲೇ ಇದ್ದೆ ನಾನು. ನಂತರ 2004 ಚುನಾವಣೆ ಬಂತು. 2004 ಚುನಾವಣೆಯಲ್ಲಿ ಏನಾಗಿಬಿಡ್ತು, ನಮ್ಮ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲ, ಆಂಜನೇಯ ಈಗಾಗಲೇ 2 ಸರ್ತಿ ಸೋತು ಬಿಟ್ಟಿದ್ದಾನೆ, ಈತನಿಗೆ ಮತ್ತೆ ಟಿಕೆಟ್ ಕೊಟ್ಟರೆ ಗೆಲ್ಲಲ್ಲ ಅನ್ನೋ ಒಂದು ಅಪಪ್ರಚಾರವನ್ನು ಮಾಡಿಬಿಟ್ರು ಕೆಲವರೆಲ್ಲ. ಆಯಿತು ಅಂತ ಹೇಳಿ ಟಿಕೆಟ್ ಕೊಡಲೇ ಇಲ್ಲ ನನಗೆ 2004. ಏನಪ್ಪ ಹಿಂಗಾಗಿಬಿಡ್ತಲ್ಲ, ನಾಳೆ ಲಾಸ್ಟ್ ಡೇಟು ಅನ್ನಂಗೆ. ಇವತ್ತಿನವರೆಗೂ ಕೂಡ ನಾಳೆ ಲಾಸ್ಟ್ ಡೇಟು, ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ಸಿಗೆ ಆಗಿದ್ದೀನಿ, ಜನ ನಾನು ಬಿಡ್ತಾ ಇಲ್ಲ. ನೀವು ಇಂಡಿಪೆಂಡೆಂಟ್ ಆದ್ರೆ ನಿಂತ್ಕೊಳ್ಳಿ, ಇಲ್ಲ JDU ನಿಂತ್ಕೊಳ್ಳಿ, JDS ಜಾತ್ಯತೀತ ಜನತಾ ದಳದಿಂದ ಆದರೂ ನಿಂತ್ಕೊಳ್ಳ್ರಿ ಅಂತಂದೇಳಿ. ನಾನಲ್ಲಪ್ಪ, ನಾನು ಹುಟ್ಟಿ ಬೆಳೆದಿರೋದು ನನ್ನ ಮೈಯಲ್ಲೆಲ್ಲ ಅರಿತರ ರಕ್ತ ಎಲ್ಲ ಕಾಂಗ್ರೆಸ್ಸಿಂದು. ಈಗಾಗಲೇ ನಾನು SC ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಕೂಡ ನಾನಾಗಿದ್ದೇನೆ, ಪಾರ್ಟಿ ನಾನು ಬಿಡಲ್ಲ ಅಂತಂದ್ರೆ ಜನ ಕೇಳ್ತಾ ಇಲ್ಲ. ಇಲ್ಲ, 2 ಸರಿ ನೀವು ಸೋತಿದ್ರಿ, ನಿಮ್ಮನ್ನು ನಾವು ಗೆಲ್ಲಿಸ್ಲೇಬೇಕು, ನೀವೇನು ಒಂದು ಪೈಸೆ ಕೊಡಬೇಡ ಏನ್ಬಿಡ್ರಿ, ನಾಮಿನೇಷನ್ ಪತ್ರ ಹಾಕಿ ನೀವು ಎಲ್ಲಿಗಾರ ಹೋಗ್ರಿ, ಬೇಕಾದರೆ ನಾವು ಗೆಲ್ಲಿಸ್ತೀವಿ ಅನ್ನೋ ಮಟ್ಟಕ್ಕೆ ಇಡೀ ಕ್ಷೇತ್ರದ ಜನ ಸಜ್ಜಾದರು. ಅದು ನನ್ನ ಕಣ್ಣ ನೀರು ಬಂತು, ಹಿಂಗಪ್ಪ ಈಗ ಪಾರ್ಟಿ ಬಿಡೋದು. ಇಲ್ಲಿ ನೋಡಿದ್ದೆ ಅಂದರೆ ಜನತಾ ದಳದವ್ರನ್ನ ಕರ್ಕೊಂಬಂದು ನನಗೆ ಟಿಕೆಟ್ ತೆಪ್ಸಿ ಆತನ ಹೆಸರನ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಏನು ಮಾಡೋದು ಅಂತಂದೇಳಿ, ಸರಿ ಅಂತಂದೇಳಿ ಅನಿವಾರ್ಯವಾಗಿ ರಾತ್ರಿ 12 ಗಂಟೆ ಸುಮಾರು ನಾನು ನಿರ್ಧಾರ ಮಾಡಿದೆ. ಆಯ್ತು, ಇನ್ನೇನು ಮಾಡೋದು ಅಂತೇಳಿ ಕಣ್ಣೀರು ಹಾಕ್ಯಂದು ಕಾಂಗ್ರೆಸ್ನ ಬಿಟ್ಟು JDU ಟಿಕೆಟ್ ತಗೊಂಡು ನಾನು ಸುಮಾರು 16-17 ಸಾವಿರ ಲೀಡ್ನಲ್ಲಿ 2004 ವಿಧಾನಸಭೆಗೆ ಬಂದೆ. ನಾನು ಯಾರು ಉಪಕಾರ ಮಾಡಿದರೋ ಅವರಿಗೆ ಋಣ ತೀರಿಸುವಂಥ ಕೆಲಸ ನಾವು ಮಾಡದೆ ಹೋದರೆ ನಮ್ಮ ಮನುಷ್ಯರೇ ಅಲ್ಲ.